ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವೀಕ್ಷಕರೇ ನಾನು ಇವತ್ತು ಕೈಯಿಂದ ಚೆನ್ನಾಗಿ ಸ್ವೀಕರಣ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಅದು ನಮ್ಮ ಕಡೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ ವೀಕ್ಷಕರೇ ನೀವು ಕೂಡ ಖಂಡಿತವಾಗಿ ನೋಡ್ಕೊಂಡು ಮಾಡ್ಕೋಬೋದು ಅದಕ್ಕೋಸ್ಕರ ಇಲ್ಲಿ ನಾನು ಮಾವಿನಕಾಯಿ ರಸವಿರುವಂಥ ಮಾವಿನಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ರಸವಿರೋ ಮಾವಿನಕಾಯಿ ಚೆನ್ನಾಗಿ ಕ್ಲೀನಾಗಿ ಮಾಡಿಕೊಂಡು ತೊಳ್ಕೊಂಡು ಆದಮೇಲೆ ಈ ರೀತಿ ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಒಂದು ಸ್ವಲ್ಪ ಮೇಲಿಂದ ಈ ರೀತಿ ಪ್ರೆಸ್ ಮಾಡಿ ಮೆತ್ತಗೆ ಮಾಡ್ಕೊಂಡ್ಬಿಡಿ ಮೆತ್ತಗೆ ಮಾಡ್ಕೊಂಡ್ಮೇಲೆ ಒಂದು ಬೌಲ್ ತೊಗೋಬೇಕು ಬೌಲ್ ಒಳಗಡೆ ನಮ್ಮ ಮಾವಿನಕಾಯಿಗೆ ಮೇಲಿಂದ ಸ್ವಲ್ಪ ತೆಗೆದು ಈ ರೀತಿ ರಸ ಹಿಂಡ್ಕೋಬೇಕಾಗುತ್ತೆ ನೋಡಿ ಮಾವಿನಕಾಯಿ ರಸ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ನಾವು ಈ ರೀತಿ ಮೆತ್ತಗೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಬರುತ್ತೆ ರಸ ಕೂಡ ಇನ್ನೊಂದು ಕೂಡ ನಾನು ಮಾವಿನಕಾಯಿ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಮೇಲಿಂದ ಮೆತ್ತಗೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮೇಲಿಂದ ಈ ರೀತಿ ಓಪನ್ ಮಾಡ್ಕೋಬೇಕು ಆಮೇಲೆ ಬೌಲಲ್ಲಿ ಇದನ್ನು ಕೂಡ ಪೂರ್ತಿ ಕೈಯಿಂದ ಹಿಂಡ್ಕೋಬೇಕಾಗುತ್ತೆ ನೋಡಿ ಪೂರ್ತಿ ಒಳಗಡೆ ಎಲ್ಲ ಎಲ್ಲ ಒಳಗಡೆ ಬಿದ್ದುಬಿಡುತ್ತೆ ಪೂರ್ತಿ ಮಾವಿನಕಾಯಿ ಎಲ್ಲ ಮೇಲಿನ ಚೆನ್ನಾಗಿ ಈ ರೀತಿ ಮತ್ತೆ ಮಾಡಿಕೊಂಡು ಹಿಂಡ್ಕೊಂಡು ಬಿಡಬೇಕು ನೋಡಿ ಎಷ್ಟು ಮಾವಿನಕಾಯಿ ರಸವಾಗಿರದೆ ಅಂತ ನೋಡ್ಬೋದು ನೀವು ಕೂಡ ಈಗ ನಾನು ಕೈಯಿಂದ ಚೆನ್ನಾಗಿ ಚೀಕಾಯೆಲ್ಲ ಹಿಂಡ್ಕೊಳ್ತಾ ಇರೋದು ನೋಡಿ ಒಳಗಡೆ ಎಲ್ಲ ಮಾವಿನಕಾಯಿ ಎಲ್ಲ ಈ ರೀತಿ ಕೈಯಿಂದ ಮಾಡೋದು ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ಮಾವಿನಕಾಯಿ ರಸ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ಬೇಕಂದರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು ಆದರೂ ಕೂಡ ಈ ಥರ ರುಚಿ ಬರೋದಿಲ್ಲ ಮಿಕ್ಸಿಯಲ್ಲಿ ಮಾಡಿಕೊಂಡ್ರೆ ಈ ರೀತಿ ಥರ ಮಾಡ್ಕೊಂಡ್ರೆ ಚಪಾತಿ ಜೊತೆ ತಿನ್ನೋದಕ್ಕೂ ಹೋಳಿಗೆ ಜೊತೆ ತಿನ್ನೋದಕ್ಕೂ ಕೂಡ ತುಂಬಾ ಸೂಪರಾಗಿದೆ ವೀಕ್ಷಕರು ಅದಕ್ಕೋಸ್ಕರ ನಾನು ಈ ಕಡೆ ನಮ್ಮ ಕಡೆ ಮಾಡೋ ರೀತಿ ತೋರಿಸಿದೆ ಸ್ವಲ್ಪ ಕೈಯಿಂದ ಚೆನ್ನಾಗಿ ಮಾವಿನಕಾಯಿ ಎಲ್ಲ ಹೆಣ್ಕೊಂಡು ತೆಗ್ದಿವಿ ಎಲ್ಲಾನು ಟೀಪ ಅವು ತೆಗೆದ ಮೇಲೆ ನಾವು ಇದನ್ನು ಮತ್ತೆ ಸ್ವಲ್ಪ ಕೈಯಿಂದ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಕೈಯಿಂದ ಕೈ ಆಡಿಸ್ಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಗಡ್ಡೆ ಗಡ್ಡೆಗಳ ಥರ ಇದ್ದರೂ ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಮ್ಯಾಶ್ ಆಗುತ್ತೆ ಈಗ ಅದು ಚೆನ್ನಾಗಿ ನಾನು ಕೈಯಿಂದ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಈಗ ನಾವು ಈ ಕಡೆ ನೋಡಿ ಮಾವಿನಕಾಯಿ ಸಿಪ್ಪೆ ಮತ್ತು ಟೀಪ ಇದೆಯಲ್ಲ ಅದು ಕೂಡ ಚೆನ್ನಾಗಿ ಮತ್ತೊಂದು ಸ್ವಲ್ಪ ರಸ ಬರುತ್ತೆ ಅದಕ್ಕೂ ಕೂಡ ಮಾವಿನಕಾಯಿ ಸಿಪ್ಪೆಯನ್ನೆಲ್ಲ ಸ್ವಲ್ಪ ಏನು ಮಾಡಬೇಕಂದ್ರೆ ತಿರುವು ಹಾಕಬೇಕಾಗುತ್ತೆ ಸ್ವಲ್ಪ ನಾನು ತಿರುವು ಹಾಕಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕ್ಯೂಜ್ಬೇಕು ಕ್ಯೂಸಿದ್ರೆ ಇದ್ರೊಳಗಡೆ ಇರೋವಂಥ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತೆ ಸ್ವಲ್ಪ ಸ್ವಲ್ಪ ಕೂಡ ನಾವು ಸಪ್ಪೆಗೂ ಕೂಡ ಸ್ವಲ್ಪ ಕೂಡ ರಸ ಬಿಡೋದಿಲ್ಲ ಆ ರೀತಿ ಚೆನ್ನಾಗಿ ರಸ ಕ್ಯೂಸಿದ್ರೆ ಚೆನ್ನಾಗಿ ರಸ ಬರುತ್ತೆ ವೀಕ್ಷಕರೇ ಸಪ್ಪೆಯಲ್ಲಿರುವಂಥ ಟೇಸ್ಟ್ ಕೂಡ ಅದು ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಬೋದು ನೋಡ್ಬೋದು ಸಪ್ಪೆಯಲ್ಲಿ ನಾವು ಹಿಂಡ್ಕೊಳ್ತೀವಲ್ಲ ಈ ರೀತಿ ರುಚಿ ಬರುತ್ತೆ ನೋಡಿ ಈಗ ನೋಡ್ಬೋದು ನೋಡಿದ್ರೆ ಏನು ಸಪ್ಪೆ ಏನೂ ಇಲ್ಲ ಅನ್ನಿಸುತ್ತೆ ಆದರೂ ಕೂಡ ರಸ ಹಿಂಡಿದ್ರೆ ರಸ ಬಂದೇ ಬರುತ್ತೆ ನೋಡಿ ಈಗ ನೋಡಿ ಚೀಕೂ ಕೂಡ ಒಳಗಡೆ ಇರುವಂಥ ಚೀಕದ್ದು ಕೂಡ ಚೆನ್ನಾಗಿ ರಸ ಎಲ್ಲ ಹಿಂಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಹಿಂಡ್ಕೊಂಡಿರುವಂಥದ್ದೆಲ್ಲ ಅದರೊಳಗಡೆ ಅದ್ರೊಳಗಡೆ ಹಾಕೊಂಡ್ಬಿಡ್ತೀವಿ ಯಾಕೆಂದರೆ ಅದ್ರೊಳಗಡೆ ಸ್ವಲ್ಪ ಉಪ್ಪು ಕೂಡ ಬೆರೆಸ್ಕೊಂಡಿದ್ದೀವಲ್ಲ ಸ್ವೀಟ್ ಮಾಡ್ತಾ ಸ್ವಲ್ಪ ಉಪ್ಪು ಒಂಥರ ರುಚಿ ಚೆನ್ನಾಗಿ ಬರುತ್ತೆ ಈಗ ಏನಂದ್ರೆ ಚೆನ್ನಾಗಿ ಅದನ್ನು ಕೂಡ ಸ್ವಲ್ಪ ನನ್ನ ರಸ ಹೆಣ್ಕೊಂಡಿರೋದಂಥ ಚೀಕದೆಲ್ಲ ಅದೆಲ್ಲ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಗಟ್ಟಿ ಕ್ವಾಂಟಿಟಿ ಬೇಕಂದ್ರೆ ಸ್ವಲ್ಪ ಗಟ್ಟಿ ಇಟ್ಕೊಳ್ಳಿ ಸ್ವಲ್ಪ ತೆಳುವಾಗಿ ಬೇಕಾದರೆ ತೆಳುವಾಗಿನೂ ಕೂಡ ಇಟ್ಕೋಬೋದು ನಿಮಗೆ ಯಾವ ಹದ ಬೇಕೋ ಆ ಹದ ಮಾವಿನಕಾಯಿ ಸೀಕರನ ಮಾಡ್ಕೊಬೋದು ನಮ್ಮ ಕಡೆ ನಾವು ಮಾವಿನಕಾಯಿ ರಸ ಅಂತೀವಿ ನೀವು ಉತ್ತರ ಕರ್ನಾಟಕ ಸೈಡ್ ಮಾವಿನಕಾಯಿ ರಸ ಕೂಡ ಅಂತಾರೆ ಮಾವಿನಕಾಯಿ ಸೀಕ್ರನೆ ಕೂಡ ಅಂತಾರೆ ನಮ್ಮ ಮನೇಲಿ ನಾವು ಜಾಸ್ತಿ ರಸನೇ ಅಂತೀವಿ ಮಾವಿನಕಾಯಿ ರಸ ಹೋಳಿಗೆಗೆ ಚಪಾತಿಗೆ ಸೂಪರಾಗಿರುತ್ತೆ ಈ ಮಾವಿನಕಾಯಿ ರಸದ ಜೊತೆಗೊಂದು ದೋಸೆ ಮಾಡ್ತಾರೆ ನಮ್ಮ ಕಡೆ ವೀಕ್ಷಕರು ಆ ದೋಸೆ ಜೊತೆಗೆ ಮಾವಿನಕಾಯಿ ರಸ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಚೆನ್ನಾಗಿ ಎಲ್ಲ ರಸ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಕೂಡ ಬೆರೆಸ್ಕೊಂಡಾಯ್ತು ಈ ರೀತಿ ಕರೆಕ್ಟಾಗಿ ಹದ ಮಾಡ್ಕೊಂಡಿದ್ದೀನಿ ನಮ್ಮ ಈಗ ನಾನು ಇದ್ರೊಳಗಡೆ ಏನು ಹಾಕ್ಕೊಳ್ತೀನಪ್ಪ ಅಂದರೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಳ್ತೀನಿ ರಚ ಅಂದರೆ ಚೆನ್ನಾಗಿ ರುಚಿ ಬರುತ್ತೆ ಏಲಕ್ಕಿ ಪೌಡ್ರ್ ಹಾಕ್ಕೊಳೋದ್ರಿಂದ ನಾನು ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಕೊಟ್ಟಿರುವಂಥ ಪೌಡ್ರ್ ಹಾಕ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಸಕ್ಕರೆ ನೋಡಿ ನೀವು ಮಾವಿನಕಾಯಿ ರುಚಿ ಜಾಸ್ತಿ ಇದ್ದರೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಕೊಳ್ಳಿ ಮಾವಿನಕಾಯಿ ರುಚಿ ಜಾಸ್ತಿ ಇಲ್ಲಾಂದರೆ ಸ್ವಲ್ಪ ಸಕ್ಕರೆ ಚೆನ್ನಾಗಿ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ ನಾನು ಸಕ್ಕರೆ ನೋಡಿ ಒಂದೆರಡು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಸಾಕು ನೋಡಿ ಎಷ್ಟು ಬೇಕಾಗದಷ್ಟು ಹಾಕ್ಕೊಂಡಿದ್ದೀನಿ ಸಕ್ಕರೆ ರುಚಿ ಇದೆ ಮಾವಿನಕಾಯಿ ನೀವು ಬೇಕಂದ್ರೆ ಸಕ್ಕರೆವಲ್ಲ ಅಂದರೆ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲ ಕೂಡ ಹಾಕ್ಕೊಬೋದು ಬೆಲ್ಲದಿಂದ ಕೂಡ ಚೆನ್ನಾಗಿರುತ್ತೆ ರುಚಿ ಇಷ್ಟು ಮಾಡ್ಕೊಂಡ್ರೆ ಸಾಕು ನೋಡಿ ಸೂಪರ್ ಸೂಪರಾಗಿರುವಂಥ ಬಾಯಿಗೆ ನೀರು ಬಿಡುವಂಥ ಈ ನಮ್ಮ ಕಡೆ ಮಾಡುವಂಥ ಮಾವಿನಕಾಯಿ ಕೈ ಸೀಕರಣ ರೆಸಿಪಿ ತೋರಿಸಿದ್ದೀನಿ ವೀಕ್ಷಕರು ಖಂಡಿತವಾಗಿ ನೀವು ಕೂಡ ಈ ವಿಧಾನವಾಗಿ ಟ್ರೈ ಮಾಡಿ ನೋಡಿ ತುಂಬಾ ಸಕ್ಕತ್ತಾಗಿ ಬಂದಿರುತ್ತೆ ಈ ವಿಡಿಯೋ ನಿಮ್ಮನ್ನು ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡು ಮುಗಿಸ್ತೀನಿ ವೀಕ್ಷಕರೇ ಬನ್ನಿ ನೋಡಿ ಜೊತೆ ಸಿಗ್ತೀನಿ